ಜನಹಿತ ವಿವಿಧೋದ್ದೇಶ ಸಹಕಾರಿ ಸಂಘ 2023-24 ಸಾಲಿನ 60ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಮೈಸೂರಿನ ಪಡೆವರಳ್ಳಿ ಶ್ರೀ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಸಭೆಯನ್ನು ಸಂಘದ ಅಧ್ಯಕ್ಷರಾದ ಭೈರಪ್ಪ ಸೇರಿದಂತೆ ನಿರ್ದೇಶಕರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸಂಘದಲ್ಲಿ 650 ಜನ ಸದಸ್ಯರಿದ್ದಾರೆ. ಸಭೆಯಲ್ಲಿ ಒಂದು ವರ್ಷದಲ್ಲಿ ಸಂಘದಲ್ಲಿ ಆದ ಕಾರ್ಯಕ್ರಮ, ಕಾರ್ಯಚಟುವಟಿಕೆ, ಸಭೆ, ಸಮಾರಂಭ, ಅದರ ಖರ್ಚು ವೆಚ್ಚಗಳ ವರದಿ ಮಂಡನೆ ಮಾಡಲಾಯಿತು. ಸದಸ್ಯರು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಅಧ್ಯಕ್ಷರಾದ ಭೈರಪ್ಪನವರು ಉತ್ತರ ಕೊಟ್ಟರು. ಸದಸ್ಯರ ಆರೋಗ್ಯದ ದೃಷ್ಟಿಯಿಂದ ಮೌರ್ಯ ಆಸ್ಪತ್ರೆಯ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಸಭೆಗೆ ಆಗಮಿಸಿದ್ದ ಸದಸ್ಯರು ಶಿಬಿರದಲ್ಲಿ ಭಾಗಿಯಾಗಿ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸಂತೋಷ್, ನಿರ್ದೇಶಕರುಗಳಾದ ಚಂದ್ರಶೇಖರ್, ರಾಘವ, ಸೋಮಣ್ಣ, ಸೋಮು, ಲೋಕೇಶ್ವರ್, ಕೃಷ್ಣಕುಮಾರ್, ಬಿ ಕುಮಾರ್, ಲಕ್ಷ್ಮಮ್ಮ, ಮಹಾಲಕ್ಷ್ಮಿ, ಸುರೇಶ್, ಪ್ರದೀಪ್ ಕುಮಾರ್ ಸೇರಿದಂತೆ ಸದಸ್ಯರು ಭಾಗಿಯಾಗಿದ್ದರು. ನಮ್ಮ ಪಡವರಹಳ್ಳಿಯಲ್ಲಿರ್ತಕ್ಕಂಥ ಜನಹಿತ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆಯಾಗಿ ಸುಮಾರು 60 ವರ್ಷಗಳು ಕಳೆದಿದೆ. ಆ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಇವತ್ತು ನಮ್ಮ ಮಹದೇಶ್ವರ ಕಲ್ಯಾಣ ಮಂಟಪದ ಆವರಣದಲ್ಲಿ ನೆರವೇರಿಸಿದ್ದೇವೆ. ಇದು ಸುಮಾರು 600-700 ಮೆಂಬರ್ಗಳು ಆಗಿದೆ. ಇನ್ನೂ ಯಾರು ಬೇಕಾದರೂ ಆದರೆ ನಾವು ಫಾರಂ ಕೊಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಈಗ 2000 ಚಿಲ್ಲರೆ ನನ್ನ ಕರೆಕ್ಟಾಗಿ ಗೊತ್ತಿಲ್ಲ, 2000 ಮೇಲೆ ಇದೆ, ರೇಷನ್ ಕಾರ್ಡ್ಗಳಿದೆ, ಅವ್ರಿಗೆಲ್ಲ ಸರ್ಕಾರದಿಂದ ಕೊಡ್ತಕ್ಕಂಥ ಫ್ರೀ ಅಕ್ಕಿ ರಾಗಿ ಅದೆಲ್ಲನೂ ನಾವು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಬಡವರಿಗೆ ಹಂಚುವಂಥ ಕೆಲಸವನ್ನು ಮಾಡಿ ನಿರ್ವಹಣೆ ಮಾಡ್ತಾಯಿದ್ದೀವಿ. ಇನ್ನೂ ಅನೇಕ ವಿವಿಧೋದ್ದೇಶ ಅಂತ ನಾವು ಇಟ್ಕೊಂಡಿರೋದ್ರಿಂದ ಇನ್ನೂ ಒಂದು ಬ್ಯಾಂಕ್ ಓಪನ್ ಮಾಡೋದಿರ್ಬೋದು, ಒಂದು ಗಿರ್ವಿ ಇಟ್ಕೊಳ್ತಕ್ಕಂಥ ಒಡವೆ ಸಾಲ ಕೊಡ್ತಕ್ಕಂಥದ್ದಿರ್ಬೋದು, ಇನ್ನು ಅನೇಕ ಯೋಜನೆಗಳು ನಮ್ಮ ಮುಂದೆ ಇದೆ. ಅದನ್ನೆಲ್ಲನೂ ಇನ್ನು ಮುಂದಿನ ಕಾಲಗಳಲ್ಲಿ ಮಾಡ್ತೀವಿ. ಈಗ ಎಲ್ಲ ನಮ್ಮ ಕೊಡವರಹಳ್ಳಿಯ ಜನರ ಸಪೋರ್ಟಿಂದ ಮುಖ್ಯವಾಗಿ ನಮ್ಮ ಸಂಘದ ಸದಸ್ಯರು ಮತ್ತು ನನ್ನ ಸಹ ಪದಾಧಿಕಾರಿಗಳ ಎಲ್ಲ ಒಗ್ಗಟ್ಟನ್ನು ಇದರಿಂದ ನಾವು ಭಾಳ ಉನ್ನತ ಕೆಲಸಗಳನ್ನು ಮಾಡಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ. ಸಭೆಯಲ್ಲಿ ಅದೇ ಈಗ ನಾವೇನು ಒಂದು ವರ್ಷದ ಆಯವ್ಯಯ ತಟ್ಟೆ, ಖರ್ಚು, ವೆಚ್ಚ, ಲಾಭ, ಅದ್ರ ಬಗ್ಗೆ ನಮ್ಮ ಕೆಲವು ಸ್ನೇಹಿತರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಅದಕ್ಕೆಲ್ಲ ನಾವು ಈ ಆಹ್ವಾನ ಪತ್ರಿಕೆ ಜೊತೆನೆ ಕೆಲವು ಶೀಟ್ಗಳನ್ನು ಚಾಸಿಟ್ ಇದ್ರದ್ದು ಏನು ಇದು ಮಾಡಿರ್ತೀವಿ ಅದ್ರ ದಾಖಲಾತಿಗಳನ್ನು ನಾವು ಆಹ್ವಾನ ಪತ್ರಿಕೆ ಜೊತೆನೆ ಕಳಿಸಿರ್ತೀವಿ. ಅದನ್ನು ಇಟ್ಕೊಂಡು ಯಾವ ಕೆಲವು ಪೇಜ್ಗಳಲ್ಲಿರ್ತಕ್ಕಂಥ ಅವ್ರ ಡೌಟ್ಗಳನ್ನು ಕೇಳಿದ್ರು. ಅದಕ್ಕೆ ನಾವೆಲ್ಲ ಸಮಂಜಸವಾಗಿ ಉತ್ತರಗಳನ್ನು ಕೊಟ್ಟಿದ್ದೀವಿ. ಇವತ್ತು ನಾವು ಈ ವರ್ಷ ಕೆಲವು ಅಂಗಡಿ ಮಳಿಗೆಗಳು ಅವು ಹೊಸದಾಗಿ ಬಿಲ್ಡಿಂಗ್ ಮಾಡ್ತಾ ಇರೋದ್ರಿಂದ ಈ ಸಿಹಿ ತಿಂಡಿನೂ ಕೊಡಬಾರ್ದು, ಅಲ್ಲಿ ಖರ್ಚಾಗ್ತಾ ಇದೆ ಒಂದು 20 ಲಕ್ಷ ಅಂತ ಮಾಡ್ಬಿಟ್ಟಿದ್ವಿ. ಆಮೇಲೆ ಕೆಲವು ನಮ್ಮ ಸದಸ್ಯರ ಒತ್ತಾಯದ ಮೇರೆಗೆ ಸಡನ್ನಾಗಿ ಅದನ್ನು ತೀರ್ಮಾನ ತಗೊಂಡು ಸಿಹಿ ತಿಂಡಿ ಒಂದನ್ನ ಪೂರ್ಣಾಯಿಸತಿ ಅಂತ ಹೇಳಿ ಈ ಸರ್ತಿ ಹಿರಿಯ ನಮ್ಮ ಸದಸ್ಯರಿಗೆ ಮಾಡ್ತಾ ಇರ್ತಕ್ಕಂಥ ಸನ್ಮಾನ ಮತ್ತು ಇಲ್ಲಿಯ ಮೆಂಬರ್ಗಳ ಮಕ್ಕಳಿಗೆ
ಹೆಚ್ಚಿಗೆ ನಂಬರ್ ತಗೊಂಡಿರ್ತಕ್ಕಂಥ ವ್ಯಾಸಂಗದಲ್ಲಿ ಅವ್ರಿಗೆಲ್ಲ ಒಂದು ಪುರಸ್ಕಾರ ಬ್ಯಾಗ್ ಕೊಡೋದು ಇದೆಲ್ಲ ಮಾಡ್ತಾ ಇದ್ವಿ. ಸದ್ಯಕ್ಕೆ ಈ ಸತಿ ಅದನ್ನ ನಿಲ್ಲಿಸಿದ್ವಿ. ಸಿಹಿ ತಿಂಡಿನ ವಿತರಣೆ ಏನಿಲ್ಲ, ಬಂದು ನಮ್ಮ ಹತ್ರ ಅದು ಪ್ರಿಂಟೆಡ್ ಫಾರ್ಮ್ ಇದೆ, ಅದನ್ನ ತಗೊಂಡು ಆಧಾರ್ ಕಾರ್ಡು ಅದೇನು ಪ್ರೊಸೀಜರ್ ಇದೆ ನಮ್ಮ ಸೆಕ್ರೆಟರಿಗಳು ಹೇಳ್ತಾರೆ, ಅದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ಕೊಟ್ಟರೆ ಈಗ 1160 ರೂಪಾಯಿ ಸರ್ಕಾರ 1000 ಮಾಡಿದ್ಯಲ್ಲ ಶೇರ್ ಇವಾಗತ್ತು ಆಗಿವಾಗ ಅಂತ ಅದ್ರ ಪ್ರಕಾರ. ಮತ್ತೆ ಡೆತ್ ಫಂಡ್ ಒಂದು ಈಗ ಎಲ್ಲ ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಕಾನೂನು ಪ್ರಕಾರ ಡೆತ್ ಫಂಡ್ನ ನೀವು ಲಾಭದಲ್ಲಿ ಕೊಡಬಾರ್ದು ಅಂತಕ್ಕಂಥದ್ದು ಕಾನೂನು ಅಡಚಣೆ ಬಂದಿದ್ರಿಂದ ನಾವು ಅವ್ರ ಹತ್ರನೇ ಡೆತ್ ಫಂಡ್ ಅಂತ 340 ರೂಪಾಯಿನ ಎಲ್ಲ ಸದಸ್ಯರ ಹತ್ರ ಕಲೆಕ್ಟ್ ಮಾಡಿ ಅವರ ದುಡ್ಡಿನ ಬಡ್ಡಿ ಬರ್ತಕ್ಕಂಥ ಆಧಾರದ ಮೇಲೆ 5000 ರೂಪಾಯಿ ಡೆತ್ ಫಂಡ್ನ ಕೊಡ್ತಾ ಇದ್ದೀವಿ. ಆ ಥರ ನೀವು ಬಂದು ನಮ್ಮ ಸೆಕ್ರೆಟರಿ ಹತ್ರ ಮಾತಾಡಿ ಮೆಂಬರ್ ಆಗಿ ಏನು ಸಾಲ ಇಲ್ಲಿ ನಮ್ಮ ಇನ್ನೂ ಸಾಲ ಅದು ವಗೈರೆ ಇನ್ನೂ ಸ್ಟಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಅದು ಬ್ಯಾಂಕ್ ವ್ಯವಸ್ಥೆಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದೆ. ಅದು ಈಗ ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಮುಗಿಸಿದ ಮೇಲೆ ಅದನ್ನ ನೆಕ್ಸ್ಟ್ ಹಂತವಾಗಿ ಮಾಡ್ತೀವಿ. ವರದಿ ನಮ್ಮ ಮೌರ್ಯ ಹಾಸ್ಪಿಟಲ್ ಅವರು SSV ಇದ್ರೊಳಗಡೆ SSV ಸ್ಕೀಮ್ ಇದೆಯಲ್ಲ ಅದರೊಳಗಡೆ ಅದೊಂದು ಹಾಸ್ಪಿಟಲ್ ಇದೆ ಅವರು ಸರ್ಕಾರ ಅಡಾಪ್ಟ್ ಮಾಡಿರೋ ಲಿಸ್ಟಲ್ಲಿ. ಅವರು ಯಾವೇ ಒಂದು ತಿಂಗಳಿಂದ ನಮಗೆ ನಿಮ್ಮ SSV ಇದ್ರೊಳಗಡೆ ನಾವಿರೋದ್ರಿಂದ ನಮಗೂ ಒಂದು ಪ್ರಚಾರ ಸಿಗುತ್ತೆ, ನೀವು ಜನರಲ್ ಬಾಡಿ ದಿವಸ ನಾವು ಮಾಡ್ತೀವಿ ಅಂದರು. ಅದನ್ನು ಮಾಡಿ ಇವಾಗ ಅದನ್ನು ಭಾಳ ಚೆನ್ನಾಗಿ ಜನಗಳು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ತಾರೆ, ಅದೊಂದು ವಿಶೇಷ. ಥ್ಯಾಂಕ್ ಯು. ನಮ್ಮ ಜನಹಿತ ವಿದ್ಯೋದ್ದೇಶ ಸಹಕಾರ ಸಂಘ ಪ್ರಾರಂಭ ಆಗಿ 60 ವರ್ಷ ಆಗೈತೆ. ಇದು ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಶಾಸಕರಾದ ಚಿಕ್ಕೋರಯ್ಯನವರು, ಇನ್ನೊಬ್ಬರು ಮಾಜಿ ಶಾಸಕರಾದ ಶ್ರೀಕಂಠಯ್ಯನವರು, ಅವರ ಇದರಿಂದ ಈ ಸಂಸ್ಥೆ ಇಲ್ಲಿವರೆಗೂ ಬಂದು ನಿಂತಿದೆ. ಈ ಸಂಸ್ಥೆ ಮೊದಲು ಒಂದು 20-30 ಜನದಿಂದ ಪ್ರಾರಂಭ ಆಗಿ ಇವತ್ತು 600 ಜನ ಸೇರಿದಾರಿದ್ದಾರೆ. ಈ ಸಂಸ್ಥೆದು ಒಂದು ಸ್ವಂತ ಬಿಲ್ಡಿಂಗು ಹಿಂದೆನೂ ಕಟ್ಟಿದ್ವಿ, ಈ ಮತ್ತೆ ಬಿಲ್ಡಿಂಗ್ ಕಟ್ಟಿದ್ವಿ. ಇದೇ ಸಂಸ್ಥೆದು ಒಂದು 500 ಚದರ ಅಡಿಕ್ಷಕ ಮಹಾಸಭೆ ಮಾಡಿದ್ವಿ, ಸದಸ್ಯರಿಗೆಲ್ಲರಿಗೂ ಸಿಹಿ ವಿತರಣೆ ಮಾಡಿದ್ವಿ, ಜೊತೆಗೆ ಆರೋಗ್ಯ ತಪಾಸಣೆ ಕೇಂದ್ರವನ್ನು ಮಾಡಿದ್ವಿ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಭೈರಪ್ಪನವರ ಅಧ್ಯಕ್ಷತೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.